ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಾನು ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ನಾಳೆ ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆವರೆಗೆ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯನ್ನು ನಿಷ್ಪಕ್ಷಪಾತ ಹಾಗೂ ನ್ಯಾಯಸಮ್ಮತವಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾನಕ್ಕಾಗಿ ಜಿಲ್ಲೆಯಲ್ಲಿ ಒಟ್ಟು 338 ಮತಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಈ ಪೈಕಿ 194 ಸಾಮಾನ್ಯ, 95 ಸೂಕ್ಷ್ಮ ಹಾಗೂ 49 ಅತಿಸೂಕ್ಷ್ಮ ಮತಕೇಂದ್ರಗಳೆಂದು ಗುರುತಿಸಲಾಗಿದೆ. ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಕೇಂದ್ರಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸಲು ಪೊಲೀಸ್ ಇಲಾಖೆಗೆ ತಿಳಿಸಲಾಗಿದೆ. ಎಲ್ಲ ಕೇಂದ್ರಗಳಲ್ಲಿಯೂ ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು. 14 ತುಮಕೂರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗುವ MLC ಇಲೆಕ್ಷನ್ ನಾಳೆ ಜರುಗಲಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಎಲ್ಲ ಪೂರ್ವ ಸಿದ್ಧತೆ ಅವಶ್ಯಕವಿರುವ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಒಟ್ಟು ಜಿಲ್ಲೆಯಲ್ಲಿ 338 ಮತದಾನ ಕೇಂದ್ರಗಳಿದ್ದು, 338 ಮತದಾನ ಕೇಂದ್ರಗಳಿಗೆ ನಾವು ಈಗಾಗಲೇ PRO ಮತ್ತು APRO, ಪ್ರತಿ ಮತದಾನ ಕೇಂದ್ರಕ್ಕೆ ಒಬ್ಬರು PRO ಮತ್ತು ಇನ್ನೊಬ್ಬರು APRO ಅಪಾಯಿಂಟ್ ಮಾಡಿದ್ದೀವಿ. ಆಲ್ರೆಡಿ ಆದೇಶ ಕೊಟ್ಟು ಅವರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಿಂದ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ 338 ಪೋಲಿಂಗ್ ಸ್ಟೇಷನ್ಗಳಲ್ಲಿ ನಾವು ಮೈಕ್ರೋ ಅಬ್ಸರ್ವರ್ಗಳನ್ನು ಹಾಕಿದ್ದೀವಿ. ಅವ್ರಿಗೂ ಸಹಿತ ನಾವು ತರಬೇತಿಯನ್ನು ಅಬ್ಸರ್ವರ್ ಸಮ್ಮುಖದಲ್ಲಿ ಟ್ರೈನಿಂಗನ್ನು ನೀಡಿದ್ದೀವಿ. 338 ಪೋಲಿಂಗ್ ಸ್ಟೇಷನ್ಗಳಲ್ಲಿ 114 ಪೋಲಿಂಗ್ ಸ್ಟೇಷನ್ಗಳು 144 ಪೋಲಿಂಗ್ ಸ್ಟೇಷನ್ಗಳನ್ನು ನಾವು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತದಾನ ಕೇಂದ್ರಗಳೆಂದು ಮಾನ್ಯ SP ಅವರಿಂದ ಮತ್ತು ನಮ್ಮ ಲೋಕಲ್ ಅಫೀಷಿಯಲ್. ಈ ಚುನಾವಣೆಯಲ್ಲಿ 2623 ಪುರುಷರು ಹಾಗೂ 2936 ಮಹಿಳೆಯರು ಸೇರಿದಂತೆ ಒಟ್ಟು 5559 ಮತದಾರರು ಮತದಾನ ಮಾಡಲಿದ್ದು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಚುನಾವಣೆಯನ್ನ ಶಾಂತಿಯುತವಾಗಿ ನಡೆಸಲು ಪ್ರತಿ ಮತಕೇಂದ್ರಕ್ಕೂ ಮತಗಟ್ಟೆ ಅಧಿಕಾರಿ, ಸಹಾಯಕ ಮತಗಟ್ಟೆ ಅಧಿಕಾರಿ, ಮತದಾರರನ್ನ ಗುರುತು ಹಚ್ಚುವ ಅಧಿಕಾರಿಗಳು ಹಾಗೂ ವೀಕ್ಷಕರು ಸೇರಿದಂತೆ ಒಟ್ಟು 1200 ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದರು. ಇದರಲ್ಲಿ 72 ಗಂಟೆಗಳಿಗಿಂತ ಮುಂಚೆ, ಅಂದರೆ ಕ್ಲೋಸಿಂಗ್ ಆಫ್ ದ ಪೋಲ್ ಏನಿರ್ತದೆ ಅಲ್ಲಿ 72 ಗಂಟೆಗಳಿಗಿಂತ ಮುಂಚೆನೆ ನಮ್ಮದು 144 ಜಾರಿಯಾಗುವಂಥದ್ದು. ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳನ್ನಾಗಲಿ, ರ್ಯಾಲಿಗಳನ್ನಾಗಲಿ, ಪೊಲಿಟಿಕಲ್ ರ್ಯಾಲಿಗಳನ್ನಾಗಲಿ ಮಾಡುವಂತಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದೀವಿ. 48 ಗಂಟೆಗಳಿಗೆ ಸಂಬಂಧಪಟ್ಟಂಗೆ ನಾವು ಅಬಕಾರಿ ಇಂದ ನಾವು ಆ್ಯಸ್ ಯೂಶ್ವಲ್ CL 7 ಮತ್ತು ಇತರೆ ಇವನ್ನೆಲ್ಲ ನಾವು ಬ್ಯಾನ್ ಮಾಡಿದ್ದೀವಿ. ಅಂದರೆ ನಾಳೆ 4 ಗಂಟೆವರೆಗೆ, ಮತದಾನ ಮುಕ್ತಾಯವಾಗುವವರೆಗೆ 48 ಗಂಟೆಗಳ ಕಾಲ ನಾವು ಆದೇಶವನ್ನು ಹೊರಡಿಸಿದ್ವಿ. ಒಟ್ಟು ಎಷ್ಟು ಜನ ಡೆಬ್ಯೂಟ್ ಮಾಡಿದ್ದಾರೆ ಅಧಿಕಾರಿಗಳು? ಹಾಂ, ಒಟ್ಟು ನಾವು ಈಗ ಪ್ರತಿ ಪೋಲಿಂಗ್ ಸ್ಟೇಷನ್ಗೆ 338 PROಗಳು, 338 APROಗಳು ಇರ್ತಾರೆ. ಆಮೇಲೆ ಒಟ್ಟು 10% ರಿಸರ್ವ್, ಅಂದರೆ 371 ಪ್ರತಿ ಅಂದರೆ ಎಲ್ಲ ಪೋಲಿಂಗ್ ಸ್ಟೇಷನಲ್ಲಿ 371 ಅಂದರೆ 2ರಷ್ಟು, 371 742 ಒಟ್ಟು ಸಿಬ್ಬಂದಿ ನಾವು ಇಲ್ಲಿಂದ ಹೋಗುವಂಥದ್ದು. ಮೈಕ್ರೋ ಅಬ್ಸರ್ವರನ್ನು ಸಹಿತ 328 ಅದು. ಜಿಲ್ಲೆಯಲ್ಲಿ ಸೋಂಕು ಹರಡುವಿಕೆ ನಿಯಂತ್ರಣಕ್ಕೆ ಬಂದಿದೆ. ಸೋಂಕು ಹರಡುವಿಕೆ ನಿಯಂತ್ರಣದಲ್ಲಿದ್ದರೂ ಸಹ ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕಡ್ಡಾಯವಾಗಿ ಮಾಸ್ಕ್ ಧರಿಸುವ ಮೂಲಕ ಮುನ್ನೆಚ್ಚರಿಕೆ ವಹಿಸುವುದನ್ನು ಮರೆಯಬಾರದೆಂದು ತಿಳಿಸಿದರು. ಮಾರುತಿ ಪ್ರಸಾದ್, ಅಮುಕ್ TV, ತುಮಕೂರು. ನಿನ್ನೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದ ಭಾರತೀಯ ಸೇನೆಯ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಹಾಗೂ ಸೇನೆಯ ಅಧಿಕಾರಿಗಳಿಗೆ ಸಂತಾಪವನ್ನು ಗುಡಿಬಂಡೆಯಲ್ಲಿ ಸೂಚಿಸಲಾಯಿತು. ಮೃತ ಜನರಲ್ ಬಿಪಿನ್ ರಾವತ್ ರವರ ಭಾವಚಿತ್ರದ ಮುಂದೆ ಮೇಣದ ಬತ್ತಿ ಹಚ್ಚಿ ಮೌನ ಆಚರಿಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಸಿಂಗ್ ಬತುಲ್ಲಾ, ಭಾರತೀಯ ಸೇನೆಯಲ್ಲಿ ಅಮೋಘ ಸೇವೆ ಸಲ್ಲಿಸಿದ ಶ್ರೀಯುತರ ಅಕಾಲಿಕ ನಿಧನ ದೇಶಕ್ಕೆ ತುಂಬಲಾರದ ನಷ್ಟ. ಅವರ ಸೇವೆ ಎಂದೆಂದಿಗೂ ಚಿರಸ್ಥಾಯಿಯಾಗಿ ನಿಲ್ಲಲಿ ಅಂತ ಹೇಳಿದರು. ನಿನ್ನೆ ಮಧ್ಯಾಹ್ನ ಭಾರತದ
ಎಲ್ಲ ಸೇನೆಗಳ ಮಹಾಮುಖ್ಯಸ್ಥ ಮಹಾದಂಡನಾಯಕ ಶ್ರೀ ಮಾನ್ಯ ಬಿಪಿನ್ ರಾವತ್ ಸಾಹೇಬರು ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಮುಖಾಂತರ ಒಂದು ಮರಣ ಹೊಂದಿರ್ತಕ್ಕಂಥ ವಿಚಾರದಲ್ಲಿ ಮತ್ತು ಅವ್ರ ಜೊತೆಗಿರ್ತಕ್ಕಂಥ 12 ಜನ ನಮ್ಮ ಸೈನಿಕರು ಮರಣ ಹೊಂದಿದ್ದು ಇದು ನಮ್ಮ ಭಾರತ ಮಾತೆಗೆ ತುಂಬ ದುಃಖ ತಂದಿರ್ತಕ್ಕ ನಮಗೆಲ್ಲ ದುಃಖ ತಂದಿದೆ. ಸೊ ಆ ವಿಚಾರದಲ್ಲಿ ಅವರೆಲ್ಲರ ಆತ್ಮಗಳಿಗೆ ಶಾಂತಿ ಸಿಗಬೇಕು ಅಂತೇಳಿ ನಮ್ಮ ಒಂದು ಭಾರತ ದೇಶದ ಹಿರಿಮೆಯನ್ನು ಇಂಥ ವೀರ ಸೈನಿಕರು ಪ್ರಾಣ ತೆತ್ತಿದ್ದಾರೆ ಅವರೆಲ್ಲ ನೆನಪಿಗಾಗಿ ಒಂದು ಸಂತಾಪ ಸಮಾರಂಭವನ್ನು ಸಿಂಪಲ್ಲಾಗಿ ಈಗ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಡಿಡಿ ಸಾಹೇಬರಾಗಿರ್ತಕ್ಕಂಥ ಚಂದ್ರಕುಮಾರ್ ಸರ್ ಆಗಮಿಸಿದ್ದಾರೆ, ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಯಾಗಿರ್ತಕ್ಕಂಥ ಸಿಬ್ಬತ್ತಲ ಸರ್ ಬಂದು ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ನಮ್ಮ ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗಂಗಾಧರ್ ಸರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲರಿಗೂ ನಮ್ಮ ಕೃಷಿ ಇಲಾಖೆಯ ಮತ್ತು ಎಲ್ಲ ಇಲಾಖೆಗಳ ನಮ್ಮ ಸಾರ್ವಜನಿಕರು ಗ್ರಾಮಲಕ್ಕಾಗಿ ಎಲ್ಲರಿಗೂ ಬಂದು ಸ್ವಾಗತ ಬಯಸ್ತಾ ಈ ಸಂದರ್ಭದಲ್ಲಿ ಎಲ್ಲ ಸೇರಿ ಒಂದು ಒಂದು ನಿಮಿಷ ನಾವು ಒಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೌನಾಚರಣೆ ಮಾಡೋ ಮುಖಾಂತರ ಈ ಸಂತಾನ ಸೋದರಿಯನ್ನು ಆರಂಭಿಸೋಣ. ಚಿಕ್ಕಬಳ್ಳಾಪುರ ವಿಭಾಗದ ಸಹಾಯಕ ಕೃಷಿ ನಿರ್ದೇಶಕ ಚಂದ್ರಕುಮಾರ್ ಮಾತನಾಡಿ, ಅವರು ಗಳಿಸಿರುವ ಪದಕ ಬಿರುದುಗಳೇ ಅವರ ಸೇವೆಯ ಕುರಿತು ಹೇಳುತ್ತವೆ. ಇವರ ಮರಣದ ನೋವನ್ನು ಸಹಿಸಿಕೊಳ್ಳುವ ಧೈರ್ಯವನ್ನು ದೇವರು ಅವರ ಕುಟುಂಬಕ್ಕೆ ನೀಡಲಿ. ಇಂತಹ ಸಾವಿರಾರು ಧೀರರು ಮತ್ತೆ ಹುಟ್ಟಿ ಬಂದು ನಮ್ಮ ಸೇನೆಯ ಹಿರಿಮೆ ಹೆಚ್ಚಿಸಲಿ ಎಂದರು. ಸಂತಾಪ ಸೂಚನಾ ಸಭೆಯನ್ನು ಆಯೋಜಿಸಿದ್ದೆಲ್ಲ ಮಾಜಿ ಸೈನಿಕರು ಎಲ್ಲ ಇಲಾಖೆಯ ಧನ್ಯವಾದಗಳನ್ನು ಹೇಳ್ತೀನಿ. ಇವನು ಮೌನಲ್ಲಿ ನಮ್ಮ ಭಾರತ ದೇಶದ ಮುಖ್ಯಸ್ಥರು ಹೇಗೆ ಯಾವುದೇ ಇದಕ್ಕೆ ಎದೆಗುಂದದೆ ಮೂರು ಪಡೆಗಳನ್ನು ಸಶಸ್ತ್ರ ಮಾಡಿಕೊಂಡು ಎಲ್ಲ ಅವರು ಕಾವು ಕಳೀತಾಯಿದ್ರೆ ನಮ್ಮ ಮನೆಯಲ್ಲಿ ಎಲ್ಲೋ ರಿಮೋಟಲ್ಲಿ ಒಂದು ಹಳ್ಳಿಯಲ್ಲಿ ಗುಡಿಸಲಲ್ಲಿ ಇರ್ತಾರೆ, ಯಾವೊಂದು ಇವರು ಮಗು ಧೈರ್ಯದಿಂದ ಮರುತ್ತಾರೆ. ನಿಜವಾಗಿ ಈ ಥರ ಒಂದು ದುರ್ಘಟನೆ ನಿಜವಾಗಿ ತುಂಬ ಆಘಾತ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಏನು ಘಟನೆ ಸಂಭವಿಸ್ತು ಈ ಅಪಾರವಾದ ನೋವು ಅವರ ಕುಟುಂಬಕ್ಕೂ ಇರುತ್ತೆ. ಈ ಒಂದು ಸಂತಾಪ ಇದರಲ್ಲಿ ನಾವು ಅವ್ರಿಗೆ ಮನವಿ ಮಾಡಿಕೊಡ್ತೀವಿ. ದೇವರು ಅವ್ರಿಗೆ ಈ ಒಂದು ಏನು ಘಟನೆ ಆಯಿತು ರೈತ ಘಟನೆ ಈ ನೋವನ್ನ ಕರ್ಕೊಳ್ಳೋ ಶಕ್ತಿ ಕೊಡಲಿ. ಅದೇ ರೀತಿಯಲ್ಲಿ ಭಾರತ ಮಾತೆ ಮಡಿಲಲ್ಲಿ ಮತ್ತೊಮ್ಮೆ ಹೇಳ್ದಂಗೆ ಇಂಥ ರಾವತ್ ಸರ್ ಮಕ್ಕಳು ಹುಟ್ಟಿ ಬರಲಿ ನಮ್ಮ ದೇಶನ ಕಾಯಿಲಿ. ಇವರು ದೇಶಕ್ಕಾಗಿ ಮುಳುಪಾಗಿ ಇರ್ತಾರಂತ ಕಾರಣ ನೀವು ಸರ್ ಆಗ್ತದೆ. ಇವತ್ತೇನು ಸಭೆ ಆಲೋಚಿಸಿ ತುಂಬ ಅರ್ಥಪೂರ್ಣ ಸಭೆ. ಈ ಒಂದು ಸಭೆಯಲ್ಲಿ ನಮಗೆ ಮಾತನಾಡ ಅವಕಾಶ ಎಲ್ಲ ಆತ್ಮೀಯ ಸಭೆ ಧನ್ಯವಾದಗಳು. ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷ ಕೃಷ್ಣಪ್ಪ ಮಾತನಾಡಿ, ಭಾರತೀಯ ಸೇನೆಯು ನಡೆಸಿದ ಅನೇಕ ಕಾರ್ಯಾಚರಣೆ ಯುದ್ಧಗಳಲ್ಲಿ ಇವರು ವಹಿಸಿದ ಪಾತ್ರ ಬಹಳ ಹಿರಿದಾಗಿದೆ. ಭಾರತೀಯ ಸೇನೆಯಲ್ಲಿ 43 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿರುವ ಇವರು ಎಂದೆಂದಿಗೂ ಭಾರತೀಯರ ಹೃದಯದಲ್ಲಿರುತ್ತಾರೆ ಅಂತ ಹೇಳಿದರು. ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. 2 ವರ್ಷಗಳ ಹಿಂದೆ ಅವ್ರ ಸೇವೆ ಇನ್ನೊಂದು ದಿನ ಬಾಕಿ ಇತ್ತು. ಅವ್ರ ಸೇವೆ ಇನ್ನೊಂದು ದಿನ ಬಾಕಿ ಇರುವಾಗ ನಮ್ಮ ಪ್ರಧಾನಮಂತ್ರಿ ಸಾಹೇಬರು ಇವರ ಒಂದು ಸೇವಾ ದಕ್ಷತೆಯನ್ನು ಗಮನಿಸಿ 3 ಪಡೆಗಳ ಒಂದು ಮುಖ್ಯಸ್ಥರಾಗಿ ಮಾಡಿದ್ರು. ಅವನು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ CDS ಅಂತ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರು ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಏನು ನಡೀತು ಆ ಸರ್ಜಿಕಲ್ ಸ್ಟ್ರೈಕ್ನ ಪ್ರಮುಖ ಪಾತ್ರದಾರರು ಇವರು ಆಗಿದ್ದರು. ಆ ಒಂದು ಪ್ಲಾನಿಂಗು ಮತ್ತು ಯಾವ ಥರ ಏನು ಮಾಡಬೇಕು ಅಂತ ಎಲ್ಲ ಅವರು ನಿಂತು ಮಾಡಿಸಿದ್ರು. ಮಾಡಿಸ್ಬಿಟ್ಟು ಅದರಲ್ಲಿ ಅವರು ಸಕ್ಸಸ್ ಕೂಡ ಆದರು. ಆದರೆ ಈ ಒಂದು ದುರಂತ ನಾವು ನಂಬೋದಕ್ಕೆ ಆಗಲ್ಲ, ಇದು ನಿಜಾನ ಇದು ಕನಸ ಅಂತ ಅನ್ನಿಸ್ತಾ ಇದೆ ನಿನ್ನೆಯಿಂದ. ಯಾಕಂದರೆ ಈ ಒಂದು ಇಷ್ಟು ನಮ್ಮ ದೇಶಕ್ಕೆ ಸೇವೆ ಮಾಡಿರೋದರಲ್ಲಿ ಅವರು ತಗೊಂಡಿರೋ ಒಂದು ಪ್ರಶಸ್ತಿಗಳು ಯಾವ ಒಬ್ಬ ಸೇನಾಧಿಕಾರಿಗೂ ಕೊಟ್ಟಿಲ್ಲ ಅಷ್ಟು ಸೇನಾ ಪ್ರಶಸ್ತಿಗಳನ್ನು. ಸುದೀರ್ಘ ಸೇವೆ 43 ವರ್ಷ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಭಾರತದ ಸೈನ್ಯಕ್ಕೆ ಮಾಡಿ ಅವರು ಈ ಒಂದು ಒಂದು ಕಾಲೇಜಿನಲ್ಲಿ ಒಂದು ಈ ಸೇನಾ ಕಾಲೇಜಿನಲ್ಲಿ ಅವರು ಒಂದು ಇದು ಸ್ಪೀಚ್ ಮಾಡೋಕ್ಕೆ ಹೋದಾಗ ಅವರು ತಮ್ಮ ಇಬ್ಬರು ದಂಪತಿಗಳು ಕೂಡ ಮೃತರಾಗಿರೋದು ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಘೋರ ಮತ್ತು ಅನಾಹುತ ಮತ್ತು ನಷ್ಟವನ್ನು ಹೊಂದಿದ್ದೀವಿ ನಾವು. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಅವ್ರಿಗೆ ನಮ್ಮ ಭಾರತದ ಯಾವತ್ತು ಭಾರತ ದೇಶವನ್ನು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದೆ. ಅವರಂಥ 100 ಜನ 1000 ಜನ ಮತ್ತೊಮ್ಮೆ ಹುಟ್ಟಿ ಅವರ ಒಂದು ಋಣವನ್ನು ತೀರಿಸೋದಕ್ಕೆ ನಾವೆಲ್ಲರೂ ಪಣ ತೊಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೆ. ಈ ಸಮಯದಲ್ಲಿ ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಗಂಗಾಧರ್, ಜಿಲ್ಲಾ ಮಾಜಿ ಸೈನಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಾರ್ಗಿಲ್ ಲಕ್ಷ್ಮೀನಾರಾಯಣ, ಗುಡಿಬಂಡೆ ವಿಭಾಗದ ಸಹಾಯಕ ಕೃಷಿ ನಿರ್ದೇಶಕಿ ಅನಿಸಾ ಸಲ್ಮಾ, ಕೃಷಿ ಅಧಿಕಾರಿ ಶಂಕರಯ್ಯ, ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್ ಮೊದಲಾದವರು ಪಾಲ್ಗೊಂಡಿದ್ದರು. ವಿ ರಾಜಶೇಖರ್, ಅಮ್ಮುಗ್ ಟಿವಿ, ಗುಡಿಬಂಡೆ.
ಇಂದು ದೇಶದೆಲ್ಲೆಡೆ ಭ್ರಷ್ಟಾಚಾರ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ. ಇದರ ಕಡಿವಾಣಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಅಗತ್ಯ ಅಂತ ಅಂತಾರಾಷ್ಟ್ರೀಯ ವಿರೋಧಿ ಮತ್ತು ಗ್ರಾಹಕರ ರಕ್ಷಣಾ ದಳದ ಜಿಲ್ಲಾಧ್ಯಕ್ಷ ಮೆಹಬೂಬ್ ಪಾಷಾ ಗೌರಿಬಿದನೂರಿನಲ್ಲಿ ತಿಳಿಸಿದರು. ಇಂದು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಅಂಗವಾಗಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿ, ಲಂಚ ಎನ್ನುವುದು ಸಾಮಾಜಿಕ ಪಿಡುಗುವಾಗಿದೆ. ಇದರಿಂದ ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ. ನಿಜವಾದ ಬಡವರಿಗೆ ಯೋಜನೆಗಳು ತಲುಪಲು ಆಗುತ್ತಿಲ್ಲ. ಲಂಚ ನೀಡುವವರಿಗೆ ಸವಲತ್ತು ಬರುತ್ತಿದೆ. ಇಲ್ಲಿ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗ್ತಾ ಇದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ಕಾಣಲು ಸಾಧ್ಯವೆಂದರು. ಸಂಘಟನೆ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಮನುಷ್ಯ ಹುಟ್ಟಿನಿಂದಾಗಿ ಸಾಯುವವರೆಗೂ ಲಂಚ ನೀಡಬೇಕಾದ ಪರಿಸ್ಥಿತಿ ಬಂದಿದೆ. ಹುಟ್ಟಿದಾಗ ಜನನ ಪ್ರಮಾಣ ಪತ್ರಕ್ಕೂ ಲಂಚ ಹಾಗೂ ಮರಣ ಪ್ರಮಾಣ ಪತ್ರಕ್ಕೂ ಲಂಚ ನೀಡುವ ದುಸ್ಥಿತಿ ಬಂದಿದೆ. ಇದರ ಕಡಿವಾಣಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಅಗತ್ಯ. ಹಾಗೂ ಎಲ್ಲಿಯವರೆಗೂ ಲಂಚ ಕೊಡುವವರು ಇರುತ್ತಾರೋ ಅಲ್ಲಿಯವರೆಗೂ ತೆಗೆದುಕೊಳ್ಳುವರು ಇರುತ್ತಾರೆ. ಈ ನಿಟ್ಟಿನಲ್ಲಿ ಲಂಚ ಕೊಡುವುದು ತಪ್ಪು ಎಂದು ತಿಳಿಸಿದರು. ಈ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕಮಿಟಿ ಎಲ್ಲ ಸದಸ್ಯರು ಬಂದ್ಬಿಟ್ಟು ಎಲ್ಲ ಒಳರೋಗಿಗಳಿಗೆ ಹಣ್ಣು ಹಂಪಲು ಅಂದರೆ ಆ ದಿನದ ಪ್ರಯುಕ್ತ ಎಲ್ಲ ಬಂದು ಎಲ್ಲ ಒಳರೋಗಿಗಳಿಗೂ ಹಾಗೂ ಹೊರರೋಗಿಗಳಿಗೂ ಹಣ್ಣು ಹಂಪಲೆಲ್ಲ ವಿತರಿಸಿ ಅವರ ಸಹಾಯವನ್ನು ಮಾಡಿರ್ತಾರೆ. ಅವರಿಗೆ ನನ್ನ ನಮ್ಮ ಆಸ್ಪತ್ರೆಯ ಪರವಾಗಿ ಎಲ್ಲ ವೈದ್ಯರ ಪರವಾಗಿ ನಮ್ಮ ತುಂಬಿರುವ ಧನ್ಯವಾದಗಳನ್ನು ತಿಳಿಸ್ತಾ ಒಂದೆರಡು ಮಾತು ತಿಳಿಸ್ತೀನಿ ಎಲ್ಲರಿಗೂ. ಮತ್ತು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನದ ಶುಭಾಶಯಗಳನ್ನು ತಿಳಿಸ್ಬಾರ್ದಿಸ್ತಾ ನಾನು ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫೋರ್ಸ್ ಚೇರ್ಮನ್ ಆಗಿದ್ದೀನಿ. ಈ ದಿನದ ಉದ್ದೇಶ ಏನಂದರೆ ನಾವು ಜಾಗೃತಿ ಮೂಡಿಸ್ಬೇಕು ಅಂತ ಅಂದ್ಕೊಂಡಿದ್ದು, ಆದರೂ ಮತ್ತು ಮೂರನೇ ಕೊರೋನಾ ಅಲ್ಲ ಒಂದು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಹಣ್ಣು ಹಂಪಲ ವಿತರಣೆಯ ಕಾರ್ಯಕ್ರಮವನ್ನು ಈ ರೀತಿಗ ಜನರಿಗೆ ಒಂದು ಅರಿವು ಮೂಡುತ್ತದೆ ಅಂತ ನಾನು ನಂಬುತ್ತೇನೆ. ಯಾಕಂದರೆ ಈ ದಿನದಲ್ಲಿ ನಾವು ನೋಡುವಾಗ ಗ್ರಾಮ ಮಟ್ಟದಿಂದ ಕೇಂದ್ರ ತನಕ ಎಲ್ಲ ಅಧಿಕಾರಿಗಳಲ್ಲಿ ನಮ್ಮ ದೇಶ ಭ್ರಷ್ಟತ್ವದಲ್ಲಿ ತುಂಬಿದೆ. ಅದನ್ನು ನಾವು ಒರೆಸಬೇಕು ಅಂದರೆ ನಾವೇ ಆಗಲ್ಲ, ಮತ್ತು ನಮ್ಮ ಜೊತೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಎನ್ ಜಿ ಒಸು ಮತ್ತು ಅನೇಕ ಯುವಕ ಯುವಕರು ನಮ್ಮ ಜೊತೆಯಲ್ಲಿದ್ದು ಮುಂದಕ್ಕೆ ಬರಬೇಕೆಂದು ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕಾಡು ಕಿಚ್ಚು ರೀತಿಯಲ್ಲಿ ನಮ್ಮ ದೇಶದಲ್ಲಿ ಭ್ರಷ್ಟತ್ವ ಹೆಚ್ಚಾಗ್ತಾ ಬರ್ತಾ ಇದೆ, ಅದನ್ನು ನಾವು ಒರೆಸಬೇಕು ಅಂದರೆ ಅದು ನಮ್ಮೊಬ್ಬರಿಂದಾಗಲ್ಲ, ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕಾಗಿ ಈ ಒಂದು ಮಾತುಗಳನ್ನು ನಾನು ಮುಗಿಸುತ್ತೇನೆ ನಿಮ್ಮ ಜೊತೆಯಲ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಕಾರ್ಯದರ್ಶಿ ಕೆಎಲ್ ನರಸಿಂಹಮೂರ್ತಿ, ಸಂಪಂಗಿ ಶ್ರೀನಿವಾಸ್, ಅಂಜನ್ಮೂರ್ತಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಶಿಡ್ಲಘಟ್ಟ ನಗರದಲ್ಲಿ ಅಂಗಡಿ ಮಾಲೀಕನೊಬ್ಬ ಮಕ್ಕಳ ಕೈಯಲ್ಲಿ ದುಡಿಸಿಕೊಂಡಿರುವ ಘಟನೆ ನಡೆದಿತ್ತು. ಬಾಲಕಾರ್ಮಿಕ ಪದ್ಧತಿ ನಿಷೇಧವಾಗಿದ್ದರೂ ಕೂಡ ಮಕ್ಕಳನ್ನು ಬಳಸಿಕೊಂಡು ಎಣ್ಣೆ ಬಾಕ್ಸ್ಗಳನ್ನು ಲಾರಿಯಿಂದ ಇಳಿಸಿ ಗೌಡೌನ್ಗೆ ತುಂಬಿಸುವ ಕೆಲಸ ಮಾಡಿದರು. ಈ ಸಂಬಂಧ ಅಧಿಕಾರಿಗಳು ಅಮೋಕ್ ಟಿವಿಯ ವರದಿ ನೋಡಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಸುದ್ದಿಗೆ ಎಚ್ಚೆತ್ತುಕೊಂಡ ಕಾರ್ಮಿಕ ಇಲಾಖೆ ನಿರೀಕ್ಷಕರಾದ ಮಂಜುಳಾ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ಮತ್ತು ಅಧಿಕಾರಿಗಳ ತಂಡ ಇಂದು ನಗರದ ವಾಸವಿ ರಸ್ತೆಯಲ್ಲಿರುವ ವಾಯುಪುತ್ರ ಜ್ಯುವೆಲರಿ ಅಂಗಡಿ ಮಾಲೀಕ ಹಾಗೂ ಅಡುಗೆ ಎಣ್ಣೆ ಡಿಸ್ಟ್ರಿಬ್ಯೂಟರ್ ರಾಧಾಕೃಷ್ಣ ಅವರ ಮೇಲೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಇಂದು ಬೆಳಗ್ಗೆ ಖುದ್ದು ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯೊಂದಿಗೆ ಅಂಗಡಿ ಬಳಿ ಭೇಟಿ ನೀಡಿ ಅಂಗಡಿಯ ಬಾಗಿಲು ತೆಗೆಸಿ ಮಾಲೀಕ ರಾಧಾಕೃಷ್ಣ ವಿಚಾರಣೆಯನ್ನು ನಡೆಸಿದ್ದಾರೆ. ಅಂಗಡಿ ಮಾಲೀಕನ ವಿಚಾರಣೆ ನಡೆಸಿದ ಅಧಿಕಾರಿಗಳು ನೋಟಿಸನ್ನು ನೀಡಿ 14ನೇ ತಾರೀಕಿನಂದು ವಿಚಾರಣೆಗೆ ಬರುವಂತೆ ತಿಳಿಸಿದ್ದಾರೆ. ಅಧಿಕಾರಿಗಳು ದೂರು ದಾಖಲಿಸಿಕೊಂಡು ಯಾವ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಗು ಟಿವಿ, ಶಿಡ್ಲಘಟ್ಟ.
ನಾಳೆ ರಾಜ್ಯಾದ್ಯಂತ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಕೋಲಾರ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲರ ಕ್ರಮ ಸಂಖ್ಯೆ 3ಕ್ಕೆ ಮತ ನೀಡಬೇಕು ಅಂತ ಎಂಪಿ ಮುನಿಸ್ವಾಮಿ, ಕೋಲಾರ ಉಸ್ತುವಾರಿ ಮುನಿರತ್ನ, ವೈಎಸ್ ನಾರಾಯಣ ಸ್ವಾಮಿ ಮನವಿ ಮಾಡಿದರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವುದರಿಂದ ಪಂಚಾಯಿತಿಗಳ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ 14 ಮತ್ತು 15ನೇ ಹಣಕಾಸಿನ ಹೆಚ್ಚು ಹಣ ಬಿಡುಗಡೆ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಕಾಣುವ ಆಸೆ ಮೋದಿಯವರದಾಗಿದೆ. ಹೀಗೆಂದು ಕೋಲಾರ ಜಿಲ್ಲಾ ಸಂಸದರ ಎಂಪಿ ಮುನಿಸ್ವಾಮಿ ಹೇಳಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಚುನಾವಣೆಯನ್ನು ನಾಳೆ ನಡೀತಾ ಇದೆ. ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮುಂದತ್ತ ಮಣ್ಣೂರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ಣರು, ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಶಾಸಕರುಗಳಾದಂಥ ಸಂಪಂಗಿಯವರು, ಮುನಿಯಪ್ಪ ಅವರು, ಮತ್ತು ಮಾಲೂರಿನ ಮಾಜಿ ಶಾಸಕರಾದಂಥ ರಾಜಣ್ಣವರು, ಸಿದ್ದಘಟ್ಟ ಮಾಜಿ ಎಮ್ ಎಲ್ ಸಿಗಳಾದಂಥ ವೈಯನಾರಾಯಣ ಸ್ವಾಮಿ, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಸೇರಿ ಡಾಕ್ಟರ್ ವೇಣುಗೋಪಾಲ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ, ಅವರಿಗೆ 3ನೇ ಕ್ರಮಾಂಕ, ಡಾಕ್ಟರ್ ವೇಣುಗೋಪಾಲ್ ಅವರ ಅವ್ರ ಫೋಟೋ ಪಕ್ಕದಲ್ಲಿ ಒಂದು ಅಂತ ಡಾಕ್ಟರ್ ಮುಖಾಂತರ ಓಟ್ ಹಾಕಬೇಕು ಅಂತ ಹೇಳಿ ಈಗಾಗಲೇ ನಾವು ಮನವಿ ಮಾಡಿದ್ದೀರಿ. ಎಲ್ಲರೂ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಪಂಚಾಯತಿಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ನರೇಗಾ ಇರ್ಬೋದು, 14 ಮತ್ತು 15 ಹಣಕಾಸಿನ ಕೊಟ್ಟಿರ್ತಕ್ಕಂಥವ್ರು ಇರ್ಬೋದು, ಇವನ್ನೆಲ್ಲ ನೋಡಿ ಕೋವಿಡ್ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಅವರೆಲ್ಲ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಇವನ್ನೆಲ್ಲ ನೋಡಿ, ಮತ್ತು ನಮ್ಮ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜನರ ಆರೋಗ್ಯ ಮತ್ತು ಪ್ರಾಣ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ಕೆಲಸಗಳು. ಕೊರೋನಾ ಸಂಕಷ್ಟದಲ್ಲಿ ಬಡವರಿಗೆ ಸಹಾಯ ಮಾಡಿರುವ ಸರ್ಕಾರ ನಮ್ಮ ಬಿಜೆಪಿ ಸರ್ಕಾರ ಎಂದರು. ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಾಡಿರುವ ಒಳ್ಳೆಯ ಕೆಲಸವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಬಿಜೆಪಿ ಪಕ್ಷದ ಡಾಕ್ಟರ್ ವೇಣುಗೋಪಾಲ್ ಅವರನ್ನು ಗೆಲ್ಲಿಸಬೇಕೆಂದು ಮತದಾರರ ಹತ್ತಿರ ಪ್ರಾರ್ಥಿಸಿದರು. ಮತ್ತು ಕೇಂದ್ರದಲ್ಲಿ ನಮ್ಮದೇ ಇರೋದ್ರಿಂದ ಜನ ತೀರ್ಮಾನ ಮಾಡಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳು ತೀರ್ಮಾನ ಮಾಡಿದ್ದಾರೆ, ಚುನಾಯಿತ ಪ್ರತಿನಿಧಿಗಳು ತೀರ್ಮಾನ ಮಾಡಿದ್ದಾರೆ. ಡಾಕ್ಟರ್ ವೇಣುಗೋಪಾಲ್ರವ್ರಿಗೆ ನಾವು ಓಟ್ ಹಾಕಿಸಿ ಗೆಲ್ಲಿಸಿದರೆ ಈ ಭಾಗದಲ್ಲಿ ಎರಡೂ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿಗಳಿಗಾಗಿರ್ಬೋದು, ಪ್ರತಿಯೊಂದು ಗ್ರಾಮಕ್ಕಾಗಿರ್ಬೋದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು. ಸರ್ಕಾರ ನಮ್ಮದಿರೋದ್ರಿಂದ ಒಳ್ಳೆಯ ಹಣನ ತಂದು ಜನಗಳ ಪರವಾದಂಥ ಕೆಲಸ ಮಾಡ್ಬೋದು. ಇವರು ಪ್ರತಿದಿನ ಯಾವುದೇ ಚುನಾಯಿತ ಪ್ರತಿನಿಧಿ ಆಗಿಲ್ಲ ಅಂದ್ರೂ ಪ್ರತಿದಿನ ಜನಸೇವೆ ಮಾಡ್ತಾ ಇರ್ತಕ್ಕಂಥದ್ದು, ಇವ್ರಿಗೆ ಅಧಿಕಾರ ಕೊಡಲೇಬೇಕು, ಇವ್ರನ್ನ ಎಮ್ ಎಲ್ ಸಿ ಮಾಡಿ ಕಳಿಸ್ಲೇಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಮತದಾರ ಬಂಧುಗಳು, ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ, ನೀವೆಲ್ಲ ಒಳ್ಳೆಯ ಉತ್ತಮವಾದಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ರವ್ರಿಗೆ ಮತ ನೀಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯನಾದಂಥ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸ್ಪುರ. ಕೋಲಾರ ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಸಿಬ್ಬಂದಿ ತಮಗೆ ನಿಯೋಜನೆ ಮಾಡಿರುವ ಮತಗಟ್ಟೆಗಳಿಗೆ ಚುನಾವಣಾ ಸಾಮಗ್ರಿಗಳೊಂದಿಗೆ ಗ್ರಾಮ ಪಂಚಾಯಿತಿಗಳ ಕಡೆ ಪ್ರಯಾಣ ಬೆಳೆಸಿದರು. ಗುರುವಾರ ಬೆಳಿಗ್ಗೆ ಚುನಾವಣೆಯ ಕಾರ್ಯನಿರತಕ್ಕೆ ಬಂದ ಸಿಬ್ಬಂದಿ ಮಸ್ಟರಿಂಗ್ ಕೇಂದ್ರವಾದ ನಗರದ ತಾಲೂಕು ಕಚೇರಿಯಲ್ಲಿ ಚುನಾವಣಾ ಸಿಬ್ಬಂದಿ ಎಲ್ಲ ಸಾಮಗ್ರಿಗಳನ್ನು ಪಡೆದು ತಮಗೆ ನೀಡಿದ ಸಾಮಗ್ರಿಗಳನ್ನು ಪರಿಶೀಲನೆ ಮಾಡಿಕೊಂಡು ತಮ್ಮಗಾಗಿ ಸಿದ್ಧಗೊಂಡ ಬಸ್ಗಳತ್ತ ತೆರಳುವಲ್ಲಿ ಯಶಸ್ವಿಯಾದರು. ಡಿಸೆಂಬರ್ 10 ಶುಕ್ರವಾರ ಕೋಲಾರ ಚಿಕ್ಕಬಳ್ಳಾಪುರ ಸ್ಥಳೀಯ ಸಂಸ್ಥೆಗಳಿಂದ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ಚಿಂತಾಮಣಿ ನಗರಸಭೆ ಸೇರಿದಂತೆ ತಾಲೂಕಿನಲ್ಲಿ 36 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಚಿಂತಾಮಣಿ ತಾಲೂಕಿನಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಮತ ಕೂಡ ಸೇರಿ 601 ಮತದಾರರಿದ್ದು, ಆಯಾ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಶುಕ್ರವಾರ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆ ತನಕ ಚುನಾವಣೆ ನಡೆಯಲಿದ್ದು, ಚುನಾವಣಾ ಕಣದಲ್ಲಿನ ಎಲ್ಲ 4 ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರರು ನಾಳೆ ನಿರ್ಧರಿಸಲಿದ್ದಾರೆ. ಒಟ್ಟಾರೆಯಾಗಿ ವಿಧಾನ ಪರಿಷತ್ ಚುನಾವಣೆ ಜೆಡಿಎಸ್, ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಕ್ಕೆ ಪ್ರತಿಷ್ಠೆಯಾಗಿದ್ದು, 3 ಪಕ್ಷಗಳ ಪ್ರಮುಖ ಮುಖಂಡರು ಹಲವಾರು ರೀತಿಯ ಕಸರತ್ತುಗಳನ್ನು ಮಾಡುವುದರ ಮೂಲಕ ಮತದಾರರನ್ನು ಓರೈಸಿಕೊಳ್ಳಲು ಮುಂದಾಗಿ ಈಗಾಗಲೇ ಮತದಾರರಿಗೆ 1 ಲಕ್ಷ ರೂಪಾಯಿಗಳ ತನಕ ಆಫರ್ ನೀಡಲಾಗ್ತದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇವೆ. ಇನ್ನು ಚುನಾವಣಾ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಚಿಂತಾಮಣಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವೆಂಕಟಾಚಲಪತಿ, ಅಮ್ಮುಗು ಟಿವಿ, ಚಿಂತಾಮಣಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮ್ಮುಗು ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.